ನಿಮ್ಮ ಮನೋರಂಜನೆಗಾಗಿ ದಯವಿಟ್ಟು ಸೃಜಾ ಮಜಾ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ವೀರಯ್ಯ ಬೇಷಾತ್ಮಾರಯ್ಯ ಮಾತು ನಡ್ಸ್ಕೊಡ್ತಿದ್ರ ಪೊಲೀಸ್ ಪಾರ್ಟಿ ತರ್ಸಿ ಬಂದ್ ಹೇಳ್ಕೊಂಡು ಹೇಳ್ದೇನು ಹೇಳದೆ ಇರ್ತೀನಿ. ಊರುಗೌಡನ ಎದುರು ಹಾಕೊಂಡ ಬದುಕಾಕ ಆಗೋದಿಲ್ಲ. ನೀನು ನಿನಗೆ ಕರಿ ನೀರು ಶಿಕ್ಷೆ ಕಾಳಪಾಣಿ ಆಗತ್ತೆ ಅಂತ ಹೆದರಿಸಿದೆ. ಅದಕ್ಕೆ ಶಿಕ್ಷೆ ಕಾಳಪಾಣಿ ಅಷ್ಟೇ ಯಾಕೆ? ನನ್ನ ಗಲ್ಲಿಗೆ ಏರಿಸಿದ್ರು ಸರಿ, ನನ್ನ ತಂಗಿನ ಗೌಡ ಬಪ್ಸೋ ಮಾತು ಮರೆತು ಬಿಡು ಅಂದ. ಹಿಂಗ ಅಂದ. ಇನ್ನೂ ಅಂತಿದ್ದ, ನನ್ನ ತಂಗಿ ಮಾ ಅಭಿಷೇಕ ಮಾತೆತ್ತಿದವರ ಕತ್ತು ಕೊಯ್ದು ಹಳ್ಳದ ಹುಸುಗಿನಾಗ ಹೋಗದು ಬಿಡ್ತೀನಿ ಅಂದ. ಏನೋ ಗಿರಿಯ, ಎಷ್ಟು ಸೆಕೆಂಡ್ ಮಾತಾಡ್ದ ನನ್ನ ಮಗ? ಸಾಕ್ಷಿನ ನಿನ್ನ ಕಣ್ಣು ಮುಂದಿರ್ತಲ್ಲಪ್ಪ, ನೀನ ತಿದ್ದಿ ಸುತ್ತ ಮಾಡಿದಲ್ಲ. ಬ್ಯಾಡ, ನೀನು ಹಂಗ ಆಗುದು ಬ್ಯಾಡ ಅಂತ ಹೇಳ್ತಾನ. ಆ ಹುಡುಗಿ ವಿಷಯ ಇಲ್ಲಿಗೆ ಬಿಟ್ಟು ಬಿಡು. ಕೊಂಡ ಪೋಕ್ರಿ ಪೈಲ ಮಾಡೋ ದಂಡೋವನ ಬೆನ್ನಿಗೆ ಬಲ ಐತಿ. ಕೇಳಿದ್ರ ಹುಲಿ ಹೋಲ ತಂದು ಕೊಡಬಲ್ಲ ಮೂರು ಮಂದಿ ಸೋದರ ಅಳಿಯಂದ್ರಿದ್ದ. ಎಳೆತನದಾಗ ಭಾಗದ ಹುಡುಗ ಈಗ ಬೆಳೆದು ನಿಂತ್ರ ಬಿಡ್ತಾನೇನು? ಎದಕ್ಕಿಂತ ಎದಿ ಸೀಳ್ತೀನಿ ಅಂತ ಬಿಡ್ತೀನೇನು? ಬೆನ್ ಮೂಲೆ ಬಿಡಿಸ್ತೀನಿ. ಈ ಸಿಂಧೂರು ಪೊಲೀಸ್ ಪಾಟೀಲ್ ಭೀಮನಗೌಡನ ಬದಲು ಅಂದ್ರ ಏನು ಅಂತ ತೋರಿಸ್ತೀನಿ. ಹಾಡಾಗಲಿ ಆ ಹುಡುಗಿನ ತಂದ ನನ್ನ ಹಾಸಿಗೆ ಹಾಕಿಸ್ತೇನೆ. ಅಲ್ಲೋ ವೀರಯ್ಯ, ಈ ಸಿಂಧೂರು ಪೊಲೀಸ್ ಪಾಟೀಲ್ ಭೀಮನಗೌಡಗೆ ಎದುರಂತ ಮಾತಾಡ್ತೇನ? ಅವರಂತ ಕೀಳು ಜಾತಿ ಹುಟ್ಟಿದ ಚಂದುಳಿ ಹೆಣ್ಣು ನಮ್ಮಂತ ಶ್ರೀಮಂತ ಮದನಿಕರ ಸ್ವತ್ತು ಅನ್ನದಾನನ ಮಗನಿಗೆ ಗೊತ್ತು. ಅದನ್ನ ಇವತ್ತು ಗೊತ್ತು ಮಾಡಿಸ್ತೇನೆ. ಬೇಡ, ಬಹುಕಾಲದಿಂದ ಬಂದ ಈ ಹೊಲಸು ರೂಢಿ ನಾವು ಹಡ್ದು ಹಾಕ್ತೀನಿ ಅಂತಾನ. ಹಟಕ್ಕೆ ಬಿದ್ರೆ ಘಟ ಹೋಗ್ಲಿ ಅಂತಾನ ಗೌಡ. ಈಗ ಕಲಿ ಪ್ರವೇಶ ಮಾಡಿದ ಪ್ರಯುಕ್ತ ಕಾಲ ಧರ್ಮ ಕೆಟ್ಟು ಕೆಳಗ ವರ್ಗವ ಮ್ಯಾಲೇರಿ ಬರಕ್ಕ ಪ್ರಯತ್ನ ನಡೆಸ್ಯಾರ. ಮ್ಯಾಲೇರಕ್ ಬಂದ್ರೆ ಬಿಡ್ತೀನೇನು? ಅಲ್ಲೋ ವೀರಯ್ಯ, ಒಂದ ಹೊಡೆತ ಇಟ್ಟು ಹೋ ಹಾರಿ ಬಂದಿಯಲ್ಲ ನೀನು. ಒಂದೇ ಹೊಡೆತ, ಒಂದೇ ಹೊಡೆತ ಅಪ್ಪ ಗೌಡ. ನನಗ ಬಿದ್ದು ಹೊಡೆತ ನಿನಗ ಬಿದ್ದಿತ್ತ ತಿಳಿಸಿ. ನನಗ ಮಾತಾಡ್ತಾನ ಊರ ಗೌಡಿಗ ಪೊಲೀಸ್ ಪಾಟೀಲ್ಗ ಮಾತಾಡ್ತೇನೋ ಗೌಡ? ನಿನಗ ಮಾತಾಡ್ತೀನಿ. ಸಿಂಧೂರಾಗ ಇಲ್ಲಿ ತನಕ ನೀ ಆಡಿದ್ದೇ ಆಟ ಅಂತ ತಿಳಿದು ಅದೆಷ್ಟು ಮಂದಿ ಬಡವರ ಬದುಕಿಗೆ ಬೆಂಕಿ ಹಚ್ಚಿದ ಆಚಿರಂಜಿ ಊಟ ಉಣಿಸಿದ್ದು ಗೊತ್ತೋ? ಈಗ ನನ್ನ ಮನೆ ತನಕ ನಿನ್ನ ಶ್ರೀಮಂತ ವತನದಾರಿಕೆ ದಡಪಕ್ಕೆ ಹೆದರಿ ಮೂರು ಜನ ಆಚೆ ನಂಚಿ ಕುಡ್ದಂಗ ನಾನು ಕುಡಿಯವನಲ್ಲ. ಪ್ರಸಂಗ ಬಿತ್ರ ಆನಂದ ಲಿಂಗ ಕುಡಿಸಿ ಹಿಡಿದು ನಿನಗೆ ಅಲ್ಲ ಕಡಿಯವನು ಅಂದ್ರ ನನ್ನ ಕೋಳಿ ಅಂತ ಮಾಡಿ ನಮ್ಮ ಮಗನ. ನೀನು ನನ್ ಎಕ್ಕಡ ಎಕ್ಕಡಕ್ಕೂ ಸಮಾನಿಲ್ಲ. ನೀನು ನನಗೆ ಮಾತಾಡ್ತೀಯ? ನಿನ್ನು ಸುಟ್ಟಾಕ್ಬಿಟ್ಟಿರಿ. ಲಕ್ಷ್ಮಿಯ ಬಹಳ ಹಾರಾಡಬೇಡು. ಗೌಡ್ರ ಕಾಲ ಕೆಳಗು ಕಸಾಬಳಿಯು ವಾಲಿಕಾರ. ನೀನು ನನಗೆ ಮಾತಾಡಿದಂಗ ನನ್ನ ಮೇ ಮೇಲೆ ಏರಿ ಬಂದಂಗ ನೀನೇನಾದ್ರು ಉದ್ದಡತನ ತೋರಿಸಿ ವರ್ತಿಸಿದಿ ಅಂದ್ರ ಇದ ಚೌಡಿ ಕಂಬಕ್ಕೆ ಕಟ್ಟಿ ರಕ್ತ ಕಕ್ಕಿಸ್ಕೊಂಡ ಅವ್ರ ಮಗನ. ನಮ್ಮನ್ನು ಕಂಡ ತಕ್ಷಣ ಈ ಮೂರು ಜನ ಹೆಂಗ್ ಭಾಗ ಇರ್ತಾರೋ ಹಂಗ್ ನಡೆದ ನಾಲ್ಕು ದಿನ ಪರಿತಾನ. ಇಲ್ಲೋ ನನ್ನ ಕೈಯಾಗ ಪ್ರಾಣ ಕಳ್ಕೊಂತಾನ. ಸೀಲೆ ಕೆಣಕಲು ತುತ್ತ ನಾನಲ್ಲಿ ಅಂದೆ ನೀನನ್ನ ಕುಲ ದೈವಕ್ಕೆ ಬಲಿ. ಏ ಗೌಡ, ಒಡ ಹುಟ್ಟಿ
ಹುಟ್ಟಿದ ನನ್ನ ತಂಗಿನ ವ್ಯಭಿಚಾರಕ್ಕೆ ಕಳಿಸುವಂತ ಈ ಐವರು ಹೇಳಿ ಕಳಿಸಿದ್ದೆಲ್ಲ ಆಗ ಒಂದು ನಿನ್ನ ತಲೆ ತಗಿಬೇಕು ಅನಿಸಿತ್ತು. ಆದ್ರೆ ನಿನಗ ತಿಳಿಸಲಾರ್ದ ತಿಳಿಸಿ ಹೇಳಲಾರ್ದೆ ಹಾಗೆ ಮಾಡಿದ್ರ ತಪ್ಪಾದೀತೇನು ಅಂತ ತಡೆದೀನಿ ಗೌಡ್ರ. ನಗತಿ ತಪ್ಪಾಗ ಹೋಗಬ್ಯಾಡ್ರಿ, ತಿದ್ದಿಕೊಳ್ಳಾಕ ನಿಮ್ಗೆ ಇನ್ನೂ ಅವಕಾಶ ಕೊಟ್ಟಿನಿ, ತಿದ್ದಿಕೊಡ್ರಿ. ನನಗ ನೀನು ಅವಕಾಶ ನನಗ ಅವಕಾಶ ಕೊಡಕ್ ನೀನಷ್ಟವ್ರೆ ವಾದಿ ಕಾರಣ ಮಗನ. ಈಗಿನ ಜಗ ನೀನು ತಂಗಿನ ತಂದ್ರೆ ನಾನು ಹಾಸೆ ಹಾಕಿಸ್ತೀನಿ. ಈ ಸಿಂಧೂರ್ ಪೊಲೀಸ್ ಪಟ್ಟಿ ಭೀಮನಗೌಡ ನಮ್ಮಲ್ಲ ಅಂತ ಏನ್ ತಿಳ್ಕೊಳ್ಳಿ ಬ್ಯಾಡ ನನ್ನ ಮಗನ. ನೀನು ಒತ್ತಂದಾಡಿಕೆ ಅಮ್ಮಲು ನನ್ನ ಮುಂದೆ ತೋರ್ಸಕ್ ಬರಬೇಡ ಗೌಡ. ಅಂಜಾಕ ಅಮೃತ ಜಾತಿಯಲ್ಲಿ ಹುಟ್ಟಿದವನಲ್ಲ ನಾನು. ಪ್ರಸಂಗ ಬಿದ್ರ ನೀನು ಒತ್ತಂದಾಡಿಕೆ ಅಮ್ಮಲ್ಲ ಹರ್ಕೊಂಡು ಕುಡಿಯ ಬಂಡ ಹುಟ್ಟಿದ್ದು ಬ್ಯಾಡ ಕುಲ್ದಾಗ. ಲೇ ಗೌಡ ಎಡೆ ತುಳಿದು ಹಾವು ಸಿಟ್ಟಿಗೆ ಬಿಸಿದೆ. ಮುಂದೆ ನೋಡಿಕೋ ನೀನು ಸಾವು ಎಂದು ಬಂದಿದ್ದು ಅನ್ನೋದನ್ನ. ಈ ಸಿಂಧೂರ್ ಪೊಲೀಸ್ ಪಾಟೀಲ್ ಭೀಮನಗೌಡ ಅಂದ್ರ ಹರಿದು ಭಾವ ಸಹಿತ ಸಾಧ್ಯತೆ. ನೀನ್ ಯಾವ ಲೆಕ್ಕ ಲಕ್ಷ್ಮಿಯಾ